ತಂಪಾಗಿ ನಡೆಯಿತು ಒಂದೆರಡು ಮೂರು ಕಡೆಗಳಲ್ಲಿ ಗದ್ದಲ ಗಲಾಟೆ ಬಿಟ್ರೆ ಅದನ್ನ ಬಿಟ್ರೆ ಎಲ್ಲಾ ಕಡೆ ಶಾಂತಿಯುತವಾಗಿ ಮತದಾನ ನಡೆಯಿತು ಹಾಗಿದ್ರೆ ಈ ಬಾರಿ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟೇಜ್ ಮತದಾನ ಮಾಡಿದ್ದಾರೆ ಎಷ್ಟು ಜನರು ತಮ್ಮ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ನಾವು ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಎಸ್ ಕಳೆದ ಬಾರಿಗಿಂತ ಈ ಬಾರಿ ದಾಖಲೆಯ ಮತದಾನವಾಗಿದೆ ಎಸ್ ರಾಜ್ಯ ವಿಧಾನಸಭಾ ಮತದಾನ ನಿನ್ನೆ ಎಲ್ಲೆಡೆ ಶಾಂತಿಯುತವಾಗಿ ನಡೆಯಿತು ಇನ್ನು ಕಳೆದ ಬಾರಿಗಿಂತ ಈ ಬಾರಿ ದಾಖಲೆಯ ಮತದಾನ ನಡೆದಿದೆ ರಾಜ್ಯಾದ್ಯಂತ ಶೇಕಡಾ 73 ಕ್ಕಿಂತ ಹೆಚ್ಚು ಮತದಾನ ನಡೆದಿದೆ 2018 ರ ಚುನಾವಣೆಗಿಂತ ಈ ಬಾರಿ 1% ರಷ್ಟು ಹೆಚ್ಚು ಮತದಾನ ನಡೆದಿರುವಂತದ್ದು ಇನ್ನು 2018 ರ ಚುನಾವಣೆಯಲ್ಲಿ ಶೇಕಡಾ 72 ರಷ್ಟು ಮತದಾನ ನಡೆದಿತ್ತು ಈ ಬಾರಿ 2018 ಚುನಾವಣೆಗಿಂತ 1% ರಷ್ಟು ಹೆಚ್ಚಾಗಿ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಇನ್ನೊಂದು ಕಡೆ 2023 ರ ಚುನಾವಣೆ ಈ ಬಾರಿ 73 ಆಗಿದ್ರೆ 2018 ರಲ್ಲಿ 72 ಎಸ್ ಈ ಬಾರಿ 1% ರಷ್ಟು ಹೆಚ್ಚು ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಟೋಟಲ್ ಆಗಿ ಈ ಬಾರಿ 73% ಕ್ಕಿಂತ ಹೆಚ್ಚು ಮತದಾನ ನಡೆದಿದೆ ಎಸ್ ರಾಜ್ಯ ವಿಧಾನಸಭಾ ಮತದಾನ ಕೊನೆಗೂ ಮುಕ್ತಾಯ ಆಯ್ತು ರಾಜ್ಯದಲ್ಲಿ ಕಳೆದ ಒಂದೆರಡು ತಿಂಗಳಿನಿಂದ ಎತ್ತ ನೋಡಿದ್ರು ಕೂಡ ಎಲೆಕ್ಷನ್ ಇದೇ ವಿಚಾರದ ಸದ್ದು ಸೋ ಈಗ ಕರುನಾಡು ಕೊಂಚ ಸ್ತಬ್ಧವಾಗಿದೆ ಅಂತಾನೆ ಹೇಳಬಹುದು ಕೊಂಚ ಸೈಲೆಂಟ್ ಆಗಿದೆ ಕರುನಾಡು ಇನ್ನೇನಿದ್ರು ಶನಿವಾರ ಮೇ 13 ಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಏನು ಆಗುತ್ತೆ ರಿಸಲ್ಟ್ ಯಾರ ಭವಿಷ್ಯ ಏನೇನು ಆಗುತ್ತೆ ಯಾರು ಆಗ್ತಾರೆ ಕಿಂಗ್ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಗೊಂದಲದ ಪ್ರಶ್ನೆಗಳು ಮೂಡ್ತಾ ಇದೆ ಸೋ ಜೆಡಿಎಸ್ ಅಥವಾ ಬಿಜೆಪಿನ ಅಥವಾ ಕಾಂಗ್ರೆಸ್ ಏನು ಆಗುತ್ತೆ ಮತ್ತೆ ಅತಂತ್ರ ಬರುತ್ತಾ ಅನ್ನೋ ಸಾಕಷ್ಟು ಬಹುತೇಕ ಅತಂತ್ರ ಫಲಿತಾಂಶ ಹಾಗೆ ನೆನ್ನೆ ಏನು ಎಕ್ಸಿಟ್ ಪೋಲ್ ಸಮೀಕ್ಷೆಯಲ್ಲಿ ಸತತವಾಗಿ 11 ಸಮೀಕ್ಷೆಗಳ ಪೈಕಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಬಹುಮತದೊಂದಿಗೆ ಅಂತ 8 ಸಮೀಕ್ಷೆಗಳಲ್ಲಿ ಹೇಳಲಾಗಿದೆ ಸೋ ಹೀಗಾಗಿ ಕಾಂಗ್ರೆಸ್ ಬರುತ್ತಾ ಅಥವಾ ಬಿಜೆಪಿ ಬರುತ್ತಾ ಅಥವಾ ಮತ್ತೆ ಏನಾದರೂ ಅತಂತ್ರ ಫಲಿತಾಂಶ ಜೆಡಿಎಸ್ ಕಿಂಗ್ ಮೇಕರ್ ಆಗ್ತಾರಾ ಅನ್ನೋ ಸಾಕಷ್ಟು ಗೊಂದಲದ ಪ್ರಶ್ನೆ ಈಗಾಗಲೇ ಅಭ್ಯರ್ಥಿಗಳಲ್ಲಿ ಟೆನ್ಷನ್ ಕೂಡ ಶುರುವಾಗಿರುತ್ತೆ ನಮ್ಮ ಭವಿಷ್ಯ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ಸೋ ಇದೆಲ್ಲದಕ್ಕೂ ಉತ್ತರ ಶನಿವಾರ ನಿಮಗೆ ಆನ್ಸರ್ ಸಿಗುತ್ತೆ ಎಸ್ ಕಳೆದ ಒಂದು ತಿಂಗಳಿನಿಂದ ರಾಜ್ಯದಲ್ಲಿ ಅಬ್ಬರದ ಮತ ಪ್ರಚಾರವನ್ನ ಮಾಡಿದ್ರು ಸೋ ಮತದಾನದ ಬಗ್ಗೆ ಜಾಗೃತಿ ಕೂಡ ಮೂಡಿಸಿದ್ರು ಎಲ್ಲರೂ ತಪ್ಪದೆ ನಿಮ್ಮ ನಿಮ್ಮ ಹಕ್ಕನ್ನ ಚಲಾಯಿಸಿ ಅನ್ನೋದ್ರ ಕುರಿತಾಗಿ ಮತ ಪ್ರಚಾರದಲ್ಲಿ ಹಾಗೆ ಮತ ಜಾಗೃತಿ ಹಾಗೆ ಜನರ ಮತಗಳನ್ನು ಸೆಳೆಯೋದಕ್ಕೆ ನಾನಾ ಭರವಸೆಗಳನ್ನು ಕೊಟ್ಟರು ಸೊ ಎಲ್ಲದರ ರಿಸಲ್ಟ್ ನಿನ್ನೆ ಮತಪ್ರಭು ಎಕ್ಸಾಮ್ ಬರೆದಿದ್ದಾನೆ ಇನ್ನೇನಿದ್ರು ರಿಸಲ್ಟ್ ಶನಿವಾರ ಬರುತ್ತೆ ಸೊ ಅಭ್ಯರ್ಥಿಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದ್ರ ಕುರಿತಾಗಿ ನಿಮಗೆ ಶನಿವಾರ ಉತ್ತರ ಸಿಗಲಿದೆ ಒಂದು ಕಡೆ ನಿನ್ನೆ ಎಲ್ಲರೂ ಕೂಡ ಬಂದು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಒಂದು ಕಡೆ ಫಿಲ್ಮ್ ಸ್ಟಾರ್ಸ್ ಇರಬಹುದು ಇನ್ನೊಂದು ಕಡೆ ರಾಜಕೀಯ ನಾಯಕರು ಇರ್ಬೋದು ನಾಯಕ ನಾಯಕರು ಮತ್ತೊಂದು ಕಡೆ ಹಿರಿಯ ನಾಗರಿಕರಾಗಿರ್ಬೋದು ಮತ್ತೊಂದು ಕಡೆ ಯುವಕರಾಗಿರಬಹುದು ಬಹುತೇಕ ಎಲ್ಲರೂ ಬಂದು ತಮ್ಮ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಸೊ ಇದೇ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ನಿನ್ನೆ ಯೂತ್ಸ್ ಮತದಾರರ ಸಂಖ್ಯೆ ಕೊಂಚ ಕಡಿಮೆ ಆಗಿದ್ದುಂಟು ಸೊ ಎಲ್ಲರೂ ಕೂಡ ಯೂತ್ಸ್ ಬನ್ನಿ ಓಟ್ ಹಾಕಿ ಅಂತ ಹೇಳಿದ್ದು ಉಂಟು ಒಟ್ಟಾರೆಯಾಗಿ ಎಲ್ಲಾ ಕಡೆ ನಿನ್ನೆ ಶಾಂತಿಯುತವಾಗಿ ಮತದಾನ ನಡೆದಿದೆ ಇನ್ನು ಒಂದೆರಡು ಕಡೆ ರಾಜ್ಯದ ಒಂದೆರಡು ಮೂರು ಕಡೆಗಳಲ್ಲಿ ಗದ್ದಲ ಗಲಾಟೆ ಆಯ್ತು ಅದನ್ನ ಬಿಟ್ರೆ ಇನ್ನೆಲ್ಲ ಕಡೆ ಶಾಂತಿಯುತ ಮತದಾನ ನಡೀತು ಸೊ ಹೀಗಾಗಿ ಶನಿವಾರ ಏನ್ ಆಗುತ್ತೆ ರಿಸಲ್ಟ್ ಯಾರ ಪರವಾಗಿ ಬರುತ್ತೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಎಸ್ ಈ ಬಾರಿ ರಾಜ್ಯದಲ್ಲಿ 73% ಮತ ದಾಖಲೆ ಆಗಿದೆ ಅಂದ್ರೆ 2018 ರ ಚುನಾವಣೆಗಿಂತ ಈ ಬಾರಿ 1% ಹೆಚ್ಚಾಗಿದೆ
ಕಡೆ ಅಂದ್ರೆ ಕಳೆದ ಬಾರಿಗಿಂತಲೂ ಶೇಕಡಾವಾರು ಪ್ರಮಾಣದ ಮತದಾನ ಈ ಬಾರಿ ಹೆಚ್ಚಾಗಿದೆ 2018 ರ ಚುನಾವಣೆಯಲ್ಲಿ ಶೇಕಡಾ 72 ರಷ್ಟು ಮತದಾನವಾಗಿತ್ತು ಇನ್ನು 1978 ರ ಚುನಾವಣೆಯಲ್ಲಿ ಶೇಕಡಾ 71.90 ರಷ್ಟು ಮತದಾನ ಆಗಿತ್ತು ಈಗ 2023 ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಶೇಕಡಾ 73 ಕ್ಕಿಂತ ಹೆಚ್ಚು ಮತದಾನ ಆಗುವ ಮೂಲಕ ಹಿಂದಿನ ದಾಖಲೆಯನ್ನ ಮುರಿದಿದೆ जिले पर्सेंट अगि नोड़ता हमोण बेळगावी जिले शेकड़ा 76.16 मतदान नडेदिदे इन्नु निप्पाणी विधानसभा क्षेत्र शेकड़ा 81.2 मतदान नडेदिद्रे इन्नु चिक्कोडी विधानसभा क्षेत्र शेकड़ा 81.47 मतदान नडेदिदे ಹಾಗೆ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ 80.23 ರಷ್ಟು ಮತದಾನ ಹಾಗೆ ಕಾಗವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 82.3 ರಷ್ಟು ಮತದಾನ ನಡೆದಿದೆ ಹಾಗೆ ಕುಡಚಿ ವಿಧಾನಸಭಾ ಕ್ಷೇತ್ರದಲ್ಲಿ 77 ರಾಯಭಾಗ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 77.1 ಇನ್ನು ಹುಕ್ಕೇರಿಯಲ್ಲಿ ಶೇಕಡಾ 80 ಅರಭಾವಿಯಲ್ಲಿ ಶೇಕಡಾ 76 ಗೋಕಾಕ್ನಲ್ಲಿ ಶೇಕಡಾ 76 ಹಾಗೆ ಯಮಕರ ಮರಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 72 ಇನ್ನು ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 63 ರಷ್ಟಾಗಿದ್ರೆ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 59 ರಷ್ಟು ಮತದಾನ ನಡೆದಿದೆ ಹಾಗೆ ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 74 ರಷ್ಟು ಮತದಾನ ನಡೆದಿದ್ರೆ ಇನ್ನೊಂದು ಕಡೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 78 ರಷ್ಟು ಮತದಾನ ನಡೆದಿದೆ ನೆನ್ನೆ ಇನ್ನು ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 77 ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 76 ಹಾಗೆ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 80 ರಷ್ಟು ಮತದಾನ ನಡೆದಿದ್ರೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ 71 ರಷ್ಟು ಮತದಾನ ನಡೆದಿದೆ ಅಂದ್ರೆ ಕಳೆದ ಬಾರಿಗಿಂತಲೂ ಶೇಕಡಾವಾರು ಪ್ರಮಾಣದ ಮತದಾನ ಈ ಬಾರಿ ಹೆಚ್ಚಾಗಿದೆ ನಾನು ಆಗ್ಲೇ ಹೇಳಿದಂತೆ 2018 ರಲ್ಲಿ ಶೇಕಡಾ 72 ರಷ್ಟು ಮತದಾನ ಆಗಿತ್ತು ಸೋ ಈ ಬಾರಿ 1% ಹೆಚ್ಚಾಗಿದೆ ಸೋ ಈ ಮೂಲಕ ಹಿಂದಿನ ದಾಖಲೆಯನ್ನ ಮುರಿದಿದ್ದು ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯ ಸಾಧನೆಯನ್ನ ಹಿಮ್ಮೆಟ್ಟಿಸಿದೆ ಇನ್ನೊಂದು ಕುರಿತಾಗಿ ಅಧಿಕೃತವಾಗಿ ಮತದಾನದ ಶೇಕಡಾವಾರು ಪ್ರಮಾಣ ಗೊತ್ತಾಗುತ್ತೆ ಇನ್ನು ರಾಜ್ಯದ 58545 ಮತಗಟ್ಟೆಗಳಲ್ಲಿ ಮತದಾರರು ನೆನ್ನೆ ಜನಪ್ರತಿನಿಧಿಗಳ ಆಯ್ಕೆಗೆ ಮುದ್ರೆಯನ್ನ ಒತ್ತಿದ್ದಾರೆ ಒಟ್ಟಾರೆಯಾಗಿ ತೀವ್ರ ಕುತೂಹಲ ಇನ್ನ ಮುಂದೆ ಮೂಡಿಸಿದೆ ಅಂತಾನೆ ಹೇಳಬಹುದು ಸೋ ರಿಸಲ್ಟ್ ಬರೋವರೆಗೂ ಏನೆಲ್ಲ ಆಗುತ್ತೆ ರಿಸಲ್ಟ್ ಯಾರ ಪರವಾಗಿ ಬರಲಿದೆ ಅನ್ನೋದರ ಕುರಿತಾಗಿ ತೀವ್ರ ಕುತೂಹಲ ಮೂಡಿಸಿದೆ ಅಭ್ಯರ್ಥಿಗಳಲ್ಲಿ ಈಗಾಗ್ಲೇ ಟೆನ್ಷನ್ ಶುರುವಾಗಿರುತ್ತೆ ಸೋ ರಿಸಲ್ಟ್ ಬರೋವರೆಗೂ ಅವರು ನಿದ್ದೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸೋ ಅಷ್ಟರ ಮಟ್ಟಿಗೆ ರಿಸಲ್ಟ್ ಬರೋವರೆಗೂ ಟೆನ್ಷನ್ ಇದ್ದಿದೆ ನಾಡಿದ್ದು ಫಲಿತಾಂಶ ಬರುತ್ತೆ ಕಳೆದ ಒಂದು ತಿಂಗಳಿನಿಂದ ನಡೆದಂತ ವಾಕ್ ಸಮರ ಇರಬಹುದು ಟೀಕೆ ಪ್ರತ್ಯುತ್ತರ ಸೇರಿದಂತೆ ಏನು ಜಿದ್ದಾಜಿದ್ದಿ ಪೈಪೋಟಿಗೆ ಬುಧವಾರ ಅಂದ್ರೆ ನೆನ್ನೆ ತೆರೆ ಬಿದ್ದಿದೆ ಸೋ ಅಭ್ಯರ್ಥಿಗಳು ಇನ್ನೆರಡು ದಿನ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಬಿಜಿ ಆಗಿರ್ತಾರೆ ಇದಕ್ಕೆಲ್ಲ ಶನಿವಾರ ಮಧ್ಯಾನದ ವೇಳೆಗೆ ಫಲಿತಾಂಶ ಉತ್ತರ ಹೇಳುತ್ತೆ ಇನ್ನು ಬಿಜೆಪಿ ಇಂದ ಪ್ರಧಾನಿ ಮೋದಿ ಸೇರಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿ ಹಾಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೆ ಕಾಂಗ್ರೆಸ್ ನಿಂದ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೆ ಜೆಡಿಎಸ್ ನಿಂದ ರಾಷ್ಟ್ರೀಯ ಅಧ್ಯಕ್ಷ ಎಚ್ಡಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇನ್ನು ಮೊದಲಾದವರು ಭರ್ಜರಿ ಪ್ರಚಾರವನ್ನ ನಡೆಸಿದ್ರು ಕಳೆದ ಒಂದು ತಿಂಗಳಿನಿಂದ ರಾಜ್ಯದಲ್ಲಿ ಇನ್ನು ಅವರ ಪ್ರಯತ್ನದ ಫಲ ಶನಿವಾರ ಫಲಿತಾಂಶದ ಮೂಲಕ ಹೊರಬೀಳುತ್ತೆ ಅಖಾಡದಲ್ಲಿರುವ 2615 ಅಭ್ಯರ್ಥಿಗಳಲ್ಲಿ 2430 ಅಭ್ಯರ್ಥಿಗಳು ಪುರುಷ
ಪುರುಷರು ಹಾಗೆ 184 ಅಭ್ಯರ್ಥಿಗಳು ಮಹಿಳೆಯರು ಇನ್ನು ಒಬ್ಬರು ತೃತೀಯ ಲಿಂಗಿಯಾಗಿದ್ದಾರೆ ಇನ್ನು ಬಿಜೆಪಿ ಇಂದ 224 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಕಣದಲ್ಲಿದ್ದರೆ ಕಾಂಗ್ರೆಸ್ ನಿಂದ 223 ಕ್ಷೇತ್ರದಲ್ಲಿ ಹುರಿಯಾಳುಗಳಿದ್ದಾರೆ ಹಾಗೆ ಜೆಡಿಎಸ್ ನಿಂದ 209 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಇನ್ನೊಂದು ಕಡೆ ಎಎಪಿ ಇಂದ 209 ಸಿಪಿಐಎಂ ನಿಂದ 4 ಬಿಎಸ್ಪಿ ಇಂದ 133 ಇನ್ನು ಎನ್ಪಿಪಿ ಇಂದ 2 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇನ್ನೊಂದು ಕಡೆ ನೋಂದಾಯಿತ ಮಾನ್ಯತೆ ಪಡೆಯದ ಪಕ್ಷದಿಂದ 254 ಹಾಗೆ ಪಕ್ಷೇತರ 918 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಇನ್ನು ಇವರೆಲ್ಲರ ರಾಜಕೀಯ ಭವಿಷ್ಯ ಮತ ಯಂತ್ರದಲ್ಲಿ ಈಗ ಭದ್ರವಾಗಿದೆ ಮತ ಎಣಿಕೆಯು ಆಯಾ ಜಿಲ್ಲಾ ಕೇಂದ್ರದಲ್ಲಿ ಬಿಗಿ ಭದ್ರತೆಯಲ್ಲಿ ನಡೆಯುತ್ತೆ ಈಗಾಗಲೇ ಎಲ್ಲಾ ಮತಯಂತ್ರಗಳನ್ನು ಸಂಬಂಧಪಟ್ಟ ಜಿಲ್ಲೆಯ ಭದ್ರತಾ ಕೊಠಡಿಯಲ್ಲಿ ಭದ್ರವಾಗಿಡಲಾಗಿದೆ ಇನ್ನು ಶನಿವಾರ ಬೆಳಗ್ಗೆ ಭದ್ರತಾ ಕೊಠಡಿಯಿಂದ ಮತಯಂತ್ರಗಳನ್ನು ತಂದು ಎಣಿಕೆ ಮಾಡಲಾಗುತ್ತೆ ಮತಯಂತ್ರ ಇಟ್ಟಿರುವ ಭದ್ರತಾ ಕೊಠಡಿಗೆ 2 ದಿನಗಳ ಪೊಲೀಸ್ ಕಣ್ಗಾವಲು ಇಡಲಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ